ಅಮೋಘ ವಾರ್ತೆಗೆ ಸ್ವಾಗತ. ನಾನು ರಮ್ಯ. ಪ್ರಕರಣ ದಾಖಲಿಸಲು ಪೊಲೀಸರು ನಿರ್ಲಕ್ಷ್ಯತೆ ತೋರಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ರವರು ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪೊಲೀಸರ ವಿರುದ್ಧ ಗರಂ ಘಟನೆ ನಡೆದಿದೆ. ಚಿಂತಾಮಣಿ ತಾಲೂಕು ಗೊಲ್ಲಪಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಜನವರಿ 25ರಂದು ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆದಿದ್ದು, ಗ್ರಾಮಗಳಲ್ಲಿನ ಕುಂದು ಕೊರತೆಗಳ ಬಗ್ಗೆ ಚರ್ಚೆ ಮಾಡಿಕೊಂಡು ಹೊರಬಂದ ಮೇಲೆ ನಡೆದ ಗಲಾಟೆ ವಿಚಾರವಾಗಿ ಬಟ್ಲಹಳ್ಳಿ ಪೊಲೀಸರು ಕಾಂಗ್ರೆಸ್ ಪಕ್ಷದ ಕಡೆಯವರು ನೀಡಿರುವ ದೂರನ್ನ ದಾಖಲಿಸಿದ್ದು, ಮತ್ತೊಂದು ಕಡೆಯ ಜೆಡಿಎಸ್ ಪಕ್ಷ ಬೆಂಬಲಿತರು ನೀಡಿರುವ ದೂರನ್ನ ಸ್ವೀಕರಿಸಲಿಲ್ಲ ಎಂಬ ಕಾರಣಕ್ಕಾಗಿ ಜೆಡಿಎಸ್ ಪಕ್ಷ ಬೆಂಬಲಿತರು ತಡರಾತ್ರಿ ಧರಣಿ ನಡೆಸಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ದೂರವಾಣಿ ಮುಖಾಂತರ ಪ್ರಕರಣ ದಾಖಲಿಸದಿರುವ ಬಗ್ಗೆ ವಿಷಯವನ್ನ ತಿಳಿಸಿದ್ದು, ಈ ಹಿನ್ನೆಲೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಖುದ್ದು ಬಟ್ಲಹಳ್ಳಿ ಪೊಲೀಸ್ ಠಾಣೆಗೆ ತೆರಳಿ ಪೊಲೀಸರ ಮೇಲೆ ಗರಂ ಆಗಿದ್ದಾರೆ. ಈ ವೇಳೆ ಕೆಂಚಾರ್ಲಹಳ್ಳಿ ವೃತ್ತದ ಪ್ರಭಾರಿ ಸಿಐ ರಂಗಸ್ವಾಮಯ್ಯ ಮಾತನಾಡಿ, ತಾಂತ್ರಿಕ ದೋಷದಿಂದಾಗಿ ದೂರು ದಾಖಲಿಸಲು ತಡವಾಯಿತು ಎಂದು ಸಮಜಾಯಿಷಿ ನೀಡಿದಾಗ ಜೆಕೆ ಕೃಷ್ಣಾರೆಡ್ಡಿ ಅವರು ನೊಂದವರು ದೂರು ಕೊಟ್ಟರೆ ತಕ್ಷಣ ದೂರು ದಾಖಲಿಸಬೇಕೆಂದು ಸರ್ಕಾರ ಆದೇಶ ಮಾಡಿದೆ. ಆದರೆ ನೀವು ಯಾರದೋ ಒತ್ತಡಗಳಿಗೆ ಮಣಿದು ದೂರು ದಾಖಲಿಸಲು ವಿಳಂಬ ಮಾಡುತ್ತಿರುವುದು ಸರಿಯಲ್ಲ. ನಾನು ಕೂಡ ಈ ಕ್ಷೇತ್ರದಲ್ಲಿ 10 ವರ್ಷಗಳ ಕಾಲ ಶಾಸಕನಾಗಿ ಕೆಲಸ ಮಾಡಿದ್ದು ಇಂತಹ ಘಟನೆಗಳಿಗೆ ಅವಕಾಶ ಕೊಟ್ಟಿರಲಿಲ್ಲ ಎಂದು ಪೊಲೀಸರ ವಿರುದ್ಧ ಹರಿಹಾಯ್ದರು. ಹೋಮ್ ಮಿನಿಸ್ಟರ್ಗೆ ಚೀಫ್ ಮಿನಿಸ್ಟರ್ಗೆ ಗೌರವನೇ ಇಲ್ವಾ? ಹಾಗಾದ್ರೆ ಅವ್ರು ಮೌಖಿಕವಾಗಿ ಹೇಳಿ, ಮೌಖಿಕವಾಗಿ ಹೇಳಿದ್ರು ಕೂಡ ನೀವು ಆದೇಶ ಪಾಲನೆ ಮಾಡಬೇಕು. ನೊಂದವರು ದೂರುದಾರರು ತಕ್ಷಣ FIR ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಯಾಕೆ ಮಾಡಲಿಲ್ಲ? ಯಾಕೆ ಮಾಡಬಾರ್ದು? ಇಲ್ಲ ಮಾಡಿದೆ ನೀವು ಯಾರೋ ಹೇಳ್ದಂಗೆ ಎಲ್ಲ ಮಾಡ್ಕೊಂಡು ಹೋಗೋದಾ? ಇಲ್ಲ ಸರ್, ತೆಗೆದ್ಬಿಡಿ. ಹಾಗಿದ್ರೆ ನೀವು ಬಟ್ಲಹಳ್ಳಿ ಅಂತ ತೆಗೆದ್ಬಿಟ್ಟು ಕಾಂಗ್ರೆಸ್ ಪೊಲೀಸ್ ಠಾಣೆ ಅಂತ ಹಾಕಿ, ಯಾರು ಬರೋದು ಬೇಡ, ಅವ್ರು ಮಾತ್ರ ಬಂದು ಹೋಗ್ಲಿ. ಇಲ್ಲ ಸರ್, ಎಲ್ಲರಿಗೂ ಅವಕಾಶ ಇದೆ. ಮತ್ತೆ ನಿನ್ನೆ ತಾನೇ ಸಂವಿಧಾನ ಜಾರಿ ಆಗಿದ್ದಿರ್ತಕ್ಕಂಥ ದಿನ ಇದೇನ ಹೇಳಿದ್ದು ಅಂಬೇಡ್ಕರ್ ಅವರು ಇದೇನ ಹೇಳಿರೋದು ಸಂವಿಧಾನದಲ್ಲಿ? ನಿಮ್ಗೆ ಇಷ್ಟ ಬಂದಂಗೆಲ್ಲ ಕೆಲಸ ಮಾಡಿ ಅಂತ ಯಾಕೆ ಮಾಡ್ತೀರಾ? ಅಂದರೆ ಇವತ್ತು ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಒಬ್ಬ ಗ್ರಾಮ ಪಂಚಾಯಿತಿ ಮೆಂಬರ್ಗೆ ರೈಟ್ಸ್ ಇಲ್ವಾ? ಬಟ್ಲಹಳ್ಳಿ ಬಸ್ ಸ್ಟ್ಯಾಂಡ್ ಹಾಕಿದ್ದೀವಿ ಅಂತ ಹೇಳೋ ಬಿಲ್ ಮಾಡಿದ್ದಾರೆ, ಬಸ್ ಸ್ಟ್ಯಾಂಡೇ ಇಲ್ಲ ಅಲ್ಲಿ. ಕೇಳೋದು ಕಾಡು ಹಾಗಾದ್ರೆ ಮೆಂಬರ್ಸ್ ಸರ್ ಕೊಡ್ಲಿ ಸರ್. ಅಂದರೆ ಅಲ್ಲಲ್ಲ ಸರ್, ಈಗ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಹಾಕಿದ್ದೀವಿ ಅಂತ ಲೆಕ್ಕ ಇರ್ತದೆ, ಎಲ್ಲಿ ಬಸ್ ಸ್ಟ್ಯಾಂಡೇ ಇಲ್ವಲ್ಲ, ಹೆಂಗೆ ಬಿಲ್ ಮಾಡಿದ್ರಿ ಅಂತ ಕೇಳೋದು ಬೇಡವಾ? ಕೇಳಿದ್ರೆ ಅಟ್ರಾಸಿಟಿ ಹಾಕ್ಬಿಡದ? ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಗೂಡೆ ಶ್ರೀನಿವಾಸ ರೆಡ್ಡಿ, ಬಟ್ಲಹಳ್ಳಿ ಭಾಸ್ಕರ್ ಸೇರಿದಂತೆ ಜೆಡಿಎಸ್ ಮುಖಂಡರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಚಿಂತಾಮಣಿಯಲ್ಲಿ 39 ಕೋಟಿ ರು ವೆಚ್ಚದಲ್ಲಿ ಹೊಸಕೋಟೆ ಚಿಂತಾಮಣಿ ರಸ್ತೆ ಮರುಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಂದ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಚಿಂತಾಮಣಿ ತಾಲೂಕು ಕೈವಾರ ಕ್ರಾಸ್ನಲ್ಲಿ ಹಮ್ಮಿಕೊಂಡಿದ್ದ ಗುದ್ದಲಿ ಪೂಜೆ ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಪಾಲ್ಗೊಂಡು ಹೊಸಕೋಟೆಯಿಂದ ಚಿಂತಾಮಣಿ ತನಕ ರಸ್ತೆಯ ಮರುಡಾಂಬರೀಕರಣ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿ, ಹೊಸಕೋಟೆ ಚಿಂತಾಮಣಿ ರಸ್ತೆಗೆ ಡಾಂಬರೀಕರಣ ಮಾಡಿ ಹಲವು ವರ್ಷಗಳು ಕಳೆದದ್ದು, ರಸ್ತೆ ಅಲ್ಲಲ್ಲಿ ಹಾಳಾಗಿದೆ. ಆದ್ದರಿಂದ ರಸ್ತೆಯನ್ನು ಮರುಡಾಂಬರೀಕರಣ ಮಾಡಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಸುಮಾರು 35 ಕೋಟಿ ವೆಚ್ಚದಲ್ಲಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಹೊಸಕೋಟೆಯಿಂದ ಚಿಂತಾಮಣಿಯವರೆಗೂ ಟ್ರಾಫಿಕ್ ಹೆಚ್ಚಾಗ್ತಾ ಇದ್ದು, ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರೊಂದಿಗೆ ನಾನು ರಸ್ತೆನ ಮೇಲ್ದರ್ಜೆಗೆ ಏರಿಸಿ ವಿಸ್ತರಿಸುವಂತೆ ಮನವಿ ಮಾಡಿದ್ದೇನೆ. ಮುಂದಿನ ದಿನಗಳಲ್ಲಿ ವಿಸ್ತರಿಸಲು ಕ್ರಮ ಜರುಗಿಸಲಾಗುವುದು, ಅಲ್ಲಿಯವರೆಗೆ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಮರುಡಾಂಬರೀಕರಣ ನೆರವಾಗಲಿದೆ ಅಂದರು. ಈಗ ಅದನ್ನ ನಾವೇನ್ ಮಾಡ್ತಾ ಇದ್ದೀವಿ, ಎಲ್ಲೆಲ್ಲಿ ಅಲ್ಲಿ ನೀರು ಹರಿಯೋದಕ್ಕೆ ಮೇಲೆಯಿಂದ ಮೋರಿಗಳಿದಾವೆ, ಆ ಮೋರಿಗಳನ್ನ ಅಗಲ ಮಾಡುವಂಥದ್ದು. ಅಂದ್ರೆ ಈಗೇನು ವಾಕಿಂಗ್ ಟ್ರ್ಯಾಕ್ ಮಾಡಬೇಕು ಅಂತಿದ್ದೀವಿ. ಒಂದ್ಸತಿ ಆ ಮೂಲೆಯಲ್ಲಿ ಒಳಗೆ ಬಂದ್ರೆ ಇಡೀ ಒಂದು ಸುತ್ತಾಕ್ಬೋದು. ಮತ್ತು ಈ ಐಲ್ಯಾಂಡ್ ಏನ್ ಮಾಡಿದ್ದೀವಿ, ಐಲ್ಯಾಂಡ್ಗೆ ಒಂದು ಪೈಪ್ ಕೆಳಗಡೆ ಪೈಪ್ ಹಾಕ್ಸಿ ಮೇಲಿಂದ ಕನೆಕ್ಷನ್ ಮಾಡಿ ನೀರು ಸುತ್ತಲೂ ಹೋಗೋಂಗೆ. ಈ ನಾಳೆ ಬೆಳಗ್ಗೆ ವಾಕಿಂಗ್ ಮಾಡುವಂಥವ್ರು ಬೆಳಗ್ಗೆನೆ ಬಂದು ಸುತ್ತಲೂ ರೌಂಡ್ ಹಾಕಿ ಐಲ್ಯಾಂಡಲ್ಲಿ ಹೋಗಿ ಬೇಕಾದ್ರೆ ಅಲ್ಲಿ ಒಂದು ಇದು ಕೂಡ ಆಗ್ತಾ ಇದೀವಿ, ಪರಗೋಲ ಆಗ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಗಿಡಗಳು ಹಾಕಿ ಅಲ್ಲಿ ಬೆಳೆಸಿದಾಗ ಫ್ರೀ ಎಕ್ಸಸೈಸ್ ಮಾಡುವಂಥದ್ದಕ್ಕೆ, ಸ್ಟ್ರೆಚಿಂಗ್ ಮಾಡುವಂಥದ್ದಕ್ಕೆ, ಈ ರೀತಿ ವಾಯುವಿಹಾರಕ್ಕೆ ಬರ್ತಕ್ಕಂಥವ್ರಿಗೆ ಅನುಕೂಲ ಆಗಲಿ ಅಂತ ಹೇಳಿ, ಇಲ್ಲೂ ಅಷ್ಟೇ ಒಂದು ಸೈಡ್ ಪೂರ್ತಿ ಗ್ರಿಲ್ ಹಾಕ್ತೀವಿ, ಕೆರೆ ಕಡೆಗೆ ಫುಲ್ ಗ್ರಿಲ್ ಹಾಕ್ತೀವಿ, ಇಲ್ಲೂ ಗ್ರಿಲ್ ಹಾಕ್ತೀವಿ. ಆಮೇಲೆ ಗಣೇಶ ವಿಸರ್ಜನೆ ಟೈಮಲ್ಲಿ ಏನು ಬರಬೇಕು ಅದಕ್ಕೆ ಇಲ್ಲಿ ಗೇಟ್ ಇಟ್ಬಿಟ್ಟು JCB ಒಳಗೋಗಿ ಅಲ್ಲಿ ಗುಂಡಿ ತೆಗಿಲಿಕ್ಕೆ ಅಥವಾ ಅದನ್ನು ಜನ ಹೋಗೋಕ್ಕೆ ಬರೋದಕ್ಕೆ ಅಲ್ಲೂ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಜನ ನಿಂತ್ಕೊಂಡು ನೋಡೋದಕ್ಕೂ, ಗ್ರಿಲ್ ಹಾಕಿದ್ದಾಗ ಯಾರಿಗೂ ನಾಳೆ ನೀರೊಳಗೆ ಬೀಳುವಂಥದ್ದು ಮತ್ತೊಂದು ಆಗದೆ ಇರುವಂಥದ್ದು, ಇವೆಲ್ಲ ನಾನು
12 ವರ್ಷಗಳ ಹಿಂದೆ ಪ್ಲಾನ್ ಹಾಕಿದ್ದು. ಆದರೆ ಈಗ ಅದೆಲ್ಲ ಹೆಚ್ಚು ಮಾತಾಡೋಕೆ ಹೋಗಲ್ಲ. 10 ವರ್ಷ ಏನಾಗಿದೆ ಅನ್ನೋದು ನಿಮ್ಗೆಲ್ರಿಗೂ ಗೊತ್ತಿದೆ. ಈಗ ಅವಕಾಶ ಸಿಕ್ತು, ಏನು ನಾನು ಹಿಂದೆ ಕನಸು ಕಂಡಿದ್ದೆ ಅದನ್ನು ನನಸು ಮಾಡಬೇಕು ಅಂತ ಹೇಳಿ ಇವತ್ತು ಇದನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಮರಗಳು ತೆಗಿಬೇಕು, ಮರ ತೆಗೆಸ್ಬಿಡ್ರಿ, ಇದು ಕಟ್ಟೆ ಮೇಲೆ ಕಟ್ಟೆ ಹೋಗ್ಬಿಡುತ್ತೆ, ಅದೆಲ್ಲ ತೆಗೆಸ್ಬೇಕು. ನೀವು ಯಾರಪ್ಪ ಕಾಂಟ್ರಾಕ್ಟ್ರು, ಅವೆಲ್ಲ ಕ್ಲೀನಾಗಿ ತೆಗಿಬೇಕು, ಬೇರೆ ಸಮೇತ ತೆಗ್ದುಬಿಡಿ. ಅದೇನಿದೆ ರಿವೈಟ್ಮೆಂಟ್ ಎಲ್ಲ ಮತ್ತೆ ಕ್ಲೀನಾಗಿ ಮಾಡಿಸಿ, ಮತ್ತೆ ಲೀಕ್ ಆಗ್ಬಿಡುತ್ತೆ, ಕೆರೆ ಕಟ್ಟೆ ಲೀಕ್ ಆಗುತ್ತಾನೆ. ಇಲ್ಲಲ್ಲ ಅಲ್ಲ, ಅದು ಎಲ್ಲಿದೆ ಸ್ವಲ್ಪ ಅವ್ರು ಕೋರಿಸ್ತಾರೆ, ಸ್ವಲ್ಪ ಅದನ್ನ ಹಂಗೆ ಚೆಕ್ ಮಾಡಿಸ್ಬಿಡಿ ಒಂದಿನ. ಸೊ ಅದರಿಂದ ಇನ್ನು ಈ ಸಂದರ್ಭದಲ್ಲಿ ಸಚಿವರ ಸಹೋದರರಾದ ಡಾಕ್ಟರ್ ಎಂಸಿ ಬಾಲಾಜಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಗ್ರಾಮಾಂತರ ಅಧ್ಯಕ್ಷ ಮುರುಘಮಲ್ಲ ಲಕ್ಷ್ಮೀನಾರಾಯಣ ರೆಡ್ಡಿ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಚಿನ್ನಪ್ಪ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪವಿತ್ರ ಚಂದ್ರಶೇಖರ್, ನಗರಸಭಾ ಸದಸ್ಯರುಗಳು, ಸ್ಥಳೀಯ ಮುಖಂಡರುಗಳು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಸತತವಾಗಿ ಮೂರನೇ ಬಾರಿಗೆ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾಯಿತರಾಗಿ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಜನಪ್ರಿಯರಾಗಿರುವ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರಿಗೆ ಸಚಿವ ಸ್ಥಾನವನ್ನು ನೀಡಿದ ರಾಜ್ಯ ಸರ್ಕಾರದ ನಿಲುವನ್ನು ಗುಡಿಬಂಡೆ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು, ಪದಾಧಿಕಾರಿಗಳು, ಅಭಿಮಾನಿಗಳು ಸುದ್ದಿಗೋಷ್ಠಿಯಲ್ಲಿ ತೀವ್ರವಾಗಿ ಖಂಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆದಿರೆಡ್ಡಿ, ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರನ್ನು ಕಾಂಗ್ರೆಸ್ ಪಕ್ಷ ಮಾತ್ರ ಮಲತಾಯಿ ಧೋರಣೆಯಲ್ಲಿ ಕಾಣುತ್ತಿದೆ. ಪಕ್ಷಕ್ಕೆ ನಿಷ್ಠಾವಂತರಾಗಿ ಹಲವಾರು ವರ್ಷಗಳಿಂದ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಒಂದು ಕಾಲದ ಕಮ್ಯುನಿಸ್ಟ್ ಪಕ್ಷದ ಭದ್ರಕೋಟೆಯಾಗಿದ್ದ ಬಾಗೇಪಲ್ಲಿ ಕ್ಷೇತ್ರವನ್ನ ಕಾಂಗ್ರೆಸ್ನತ್ತ ಕರೆತಂದ ಇವರ ಸಾಧನೆ ಸಾಮಾನ್ಯವಾದ ವಿಷಯವಲ್ಲ. ಆದರೆ ಸುಬ್ಬಾರೆಡ್ಡಿ ಅವರಿಗೆ ಸೂಕ್ತ ಸ್ಥಾನಮಾನ ನೀಡುವಲ್ಲಿ ಕಾಂಗ್ರೆಸ್ ಪಕ್ಷ ನಿಜಕ್ಕೂ ಪಕ್ಷಪಾತ ಧೋರಣೆ ಹೊಂದಿದೆ. ಸಿದ್ದರಾಮಯ್ಯನವರ ಸರ್ಕಾರ ರಚನೆಯಾದಾಗ ಸುಬ್ಬಾರೆಡ್ಡಿ ಅವರಿಗೆ ಮಂತ್ರಿ ಸ್ಥಾನ ಖಚಿತವೆಂದು ಕ್ಷೇತ್ರದ ಕಾರ್ಯಕರ್ತರು, ಅಭಿಮಾನಿಗಳು ಇಟ್ಟ ನಿರೀಕ್ಷೆ ಸುಳ್ಳಾಯಿತು ಅಂದರು. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ನಿನ್ನೆ ನಿಗಮ ಮಂಡಳಿಯ ಅಧ್ಯಕ್ಷರನ್ನು ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು, ನಿಷ್ಠಾವಂತ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಬೀಜ ನಿಗಮ ಅಧ್ಯಕ್ಷರು ಕೊಟ್ಟಿದ್ದು ಸಹಜವಲ್ಲ. ಇದರ ಬಗ್ಗೆ ಅವ್ರಿಗೂ ನೋಂದಾಯಿತು. ಆದ್ದರಿಂದ ಇವರನ್ನು ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ಸಲ್ಲಿ 3 ಸರ್ತಿ ಹ್ಯಾಟ್ರಿಕ್ ಗೆಲ್ಲಿಸಿದ ಶಾಸಕರಾಗಿದ್ದು, ನಿಷ್ಠಾವಂತರಾಗಿದ್ದು, ಇವರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಕಾರಣಾಂತರದಿಂದ ಕೊಟ್ಟಿಲ್ಲ. ಅದರಿಂದ ಈ ಬೀಜ ನಿಗಮ ಅನ್ನೋದು ಸರಿಯಿಲ್ಲ ಅಂತ ನಮ್ಮ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ. ಮತ್ತು ಇವರು 2018 ನಿಗಮ ಮಂಡಳಿ ಈ ರೇಷ್ಮೆ ಅಧ್ಯಕ್ಷರು ಕೂಡ ಕೊಟ್ಟಿದ್ದರು, ಅದು ಕೂಡ ನಿರಾಕರಣೆ ಮಾಡಿದರು. ಆವಾಗ BJP ಹಣಬಲ ತೋಳಬಲ ಎಲ್ಲ ಕೊಟ್ಟು ಅಧಿಕಾರ ಕೊಡ್ತೀವಿ ಅಂದಮೇಲೆ ಆವಾಗ ಕೂಡ ಅವ್ರು ಹೋಗಲಿಲ್ಲ. ನಿಷ್ಠಾವಂತ ಶಾಸಕರು ಅಂದರೆ ನಮ್ಮ ಕರ್ನಾಟಕದಲ್ಲಿ ಹೇಳಬೇಕಾದ್ರೆ ನಿಷ್ಠಾವಂತ ಕಾರ್ಯಕರ್ತರು ಇವರು. ಇವ್ರ ಕೈಯಿಂದ ಖರ್ಚು ಮಾಡಿ ಜನರಿಗೆ ಸೌಕರ್ಯ ಮಾಡ್ತಾ ಇದ್ದಾರೆ, ಅಂಥವರಿಗೆ ನಿಗಮ ಮಂಡಳಿ ಇಂಥದ್ದು ಕೊಟ್ಟರೆ ಏನು ಮಾಡೋಕ್ಕಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಇವನು ಸಚಿವರನ್ನಾಗಿ ಮಾಡಬೇಕೆಂದು ನಮ್ಮೆಲ್ಲಿ ಎಲ್ಲರೂ ನಮ್ಮ ಕ್ಷೇತ್ರ ಪರವಾಗಿ ನಾವು ನಮ್ಮ ಜನರ ಪರವಾಗಿ ನಮ್ಮ ತಾಲೂಕು. ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಕೆಟಿ ನಂಜುಂಡಪ್ಪ, ಅಂಬರೀಶ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ವಿಕಾಸ್, 1ನೇ ವಾರ್ಡ್ ಸದಸ್ಯ ರಾಜೇಶ್ ಕಂಠ, ಮುಖಂಡರಾದ ಆದಿನಾರಾಯಣಪ್ಪ, ಬುಲೆಟ್ ಶ್ರೀನಿವಾಸ್, ಡಿ ನಾಗರಾಜ್, ಶಬೀರ್, ಆರಿಫ್ ಡಾನ್, ಬರ್ಕತ್ ಹಾಗೂ ಇತರರು ಹಾಜರಿದ್ದರು. ವೀರಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಬೆಂಗಳೂರಿನಿಂದ ರಾಯದುರ್ಗಕ್ಕೆ ತೆರಳುತ್ತಿದ್ದ ವೇಳೆ ಕೊರಟಗೆರೆ ಪಟ್ಟಣದ ಬೋಡಬಂಡೇನಹಳ್ಳಿಯ ಬೈಪಾಸ್ ರಸ್ತೆ ಬಳಿ ಎಮ್ಮೆ ಅಡ್ಡ ಬಂದು ಬಿಸ್ಕೆಟ್ ತುಂಬಿದ ಟೆಂಪೋ ಪಲ್ಟಿಯಾಗಿದೆ. ಎಮ್ಮೆ ಅಡ್ಡ ಬಂದ ಕಾರಣ ಚಾಲಕನ ನಿಯಂತ್ರಣ ತಪ್ಪಿ ಟೆಂಪೋ ಹಳ್ಳಕ್ಕೆ ಬಿದ್ದಿದೆ. ಚಾಲಕ ಹಾಗೂ ಕ್ಲೀನರ್ಗೆ ಸಣ್ಣ ಪುಟ್ಟ ಗಾಯಗಳಾಗಿ ಇಬ್ಬರನ್ನ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಕೊರಟಗೆರೆ ಪೊಲೀಸರ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕನ್ನಡ ಮನಸ್ಸುಗಳ ಸಹಕಾರಿ ಗುಣವೇ ಕನ್ನಡ ಬೆಳವಣಿಗೆಗೆ ಶಕ್ತಿಯಾಗಿದೆ ಅಂತ ಪಾವಗಡದಲ್ಲಿ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತು ಘಟಕದ ಅಧ್ಯಕ್ಷ ನಾಗರಾಜು ತಿಳಿಸಿದ್ದಾರೆ.
ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ನಾಗರಾಜು, ಇತ್ತೀಚೆಗೆ ಹೋಬಳಿ ಘಟಕದ ವತಿಯಿಂದ ರಂಗಸಮುದ್ರದಲ್ಲಿ ಹಮ್ಮಿಕೊಂಡಿದ್ದ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ಸು ಕಂಡಿದೆ. ಇದಕ್ಕೆ ರಂಗಸಮುದ್ರ ಮತ್ತು ಹೋಬಳಿಯ ಕನ್ನಡ ಮನಸ್ಸುಗಳ ಸಹಕಾರ ಮತ್ತು ಸ್ಪಂದನೆಯೇ ಮೂಲ ಕಾರಣವಾಗಿದ್ದು, ಯಶಸ್ಸಿಗೆ ಶ್ರಮಿಸಿದ ಪ್ರತಿಯೊಬ್ಬರಿಗೂ ಅಭಿನಂದನಾ ಪೂರ್ವಕ ಧನ್ಯವಾದಗಳು. ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಘಟಕಗಳ ಪದಾಧಿಕಾರಿಗಳ ಮತ್ತು ಹಿರಿಯ ಕನ್ನಡ ಚೇತನಗಳ ಮಾರ್ಗದರ್ಶನ ಸಲಹೆ ಸೂಚನೆಗಳಂತೆ ಎಲ್ಲರೂ ಒಗ್ಗೂಡಿ ಕಾರ್ಯಕ್ರಮ ರೂಪಿಸಿದ ಪರಿಣಾಮ ಯಶಸ್ವಿ ಸಮ್ಮೇಳನ ನೆರವೇರಿಸಲು ಸಾಧ್ಯವಾಗಿದೆ. ಗಡಿಭಾಗದಲ್ಲಿ ಕನ್ನಡ ನಿರಂತರವಾಗಿ ಪಸರಿಸಲು ಪ್ರತಿಯೊಬ್ಬರ ಕೊಡುಗೆ ಅಪಾರವಾಗಿದೆ ಅಂದರು. ಸಾಹಿತ್ಯ ಪ್ರಿಯರಿದ್ದಾರೆ, ಕಲಾ ಪ್ರಿಯರಿದ್ದಾರೆ, ಜೊತೆಗೆ ವಿಶೇಷವಾಗಿ ಆಟೋಟಗಳಲ್ಲಿ ಎಲ್ಲರೂ ಮುಂಚೂಣಿಯಲ್ಲಿದ್ದಾರೆ. ಇಂಥ ಒಂದು ಪ್ಲೇಸ್ ಅನ್ನು ಹೊರತುಪಡಿಸಿದರೆ ಮತ್ತೆಲ್ಲೂ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ಮಾಡಲಿಕ್ಕೆ ಸೂಟಬಲ್ ಅಲ್ಲ ಅಂತ ವಿಶೇಷವಾಗಿ ಸೂಕ್ತವಾದವರು ಅಂತ ನನ್ನ ಭಾವನೆ ಇತ್ತು. ಹಾಗಾಗಿ ಅಲ್ಲಿ ಒತ್ತು ಕೊಟ್ಟು ಅಲ್ಲಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿಕೊಳ್ಬೇಕಿಂದ ಆ ಸಂದರ್ಭದಲ್ಲಿ ನಾವೆಲ್ಲ ಮಾತಾಡ್ಕೊಂಡಿದ್ದಾಯ್ತು. ಅಲ್ಲಿ ಹೋಗಿ ಮಾತಾಡಲಪ್ಪ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಏನೇ ಅಂತ ಕೇಳೋಣ ಅಂತ ಹೋದಾಗ ಸತತವಾಗಿ ಮೂರ್ನಾಲ್ಕು ಸಮ್ಮೇಳನ ಮಾಡಿದ್ವಿ. ಮೂರ್ನಾಲ್ಕು ಸಭೆಯಲ್ಲೂ ಸಹ ಯಾವ ಕಾರ್ಯಕ್ರಮದಲ್ಲಿ ರಂಗಸಮುದ್ರದ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾಲಿಂಗಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಹಿರಿಯ ಸದಸ್ಯರಾದ ಇವಿ ಶ್ರೀಧರ್, ಶಿಕ್ಷಕಿಯರಾದ ಗಿರಿಜಮ್ಮ, ಜಯಶ್ರೀ ಇತರರನ್ನ ಅಭಿನಂದಿಸಲಾಯಿತು. ಹೋಬಳಿ ಘಟಕದ ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ಮುದ್ರಾಡಿ ಮತ್ತು ರಾಮಲಿಂಗಯ್ಯ, ಸದಸ್ಯರಾದ ಎಒ ನಾಗರಾಜು ಹಾಗೂ ಇತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ಶಿಡ್ಲಘಟ್ಟ ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಬೆಳಂಬೆಳಗ್ಗೆ ಚಾಲಕರ ನಿಯಂತ್ರಣ ತಪ್ಪಿ ಎರಡು ಕ್ಯಾಂಟರ್ಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಚಿಕ್ಕಬಳ್ಳಾಪುರ ಚಿಂತಾಮಣಿ ರಾಷ್ಟ್ರೀಯ ಹೆದ್ದಾರಿ 234ರಲ್ಲಿ ಸರಕು ಸಾಗಾಣಿಕೆ ಮಾಡುತ್ತಿದ್ದ ಟ್ಯಾಂಕರ್ ಅನ್ನು ಮತ್ತೊಂದು ಟ್ಯಾಂಕರ್ ಓವರ್ಟೇಕ್ ಮಾಡಲು ಹೋಗಿ ಚಾಲಕನ ನಿಯಂತ್ರಣ ತಪ್ಪಿ ಎರಡು ಕ್ಯಾಂಟರ್ಗಳು ಡಿಕ್ಕಿಯಾಗಿ ರಸ್ತೆಯ ಪಕ್ಕದಲ್ಲಿರುವ ಕೆರೆಯ ತಡೆಗೋಡಿಗೆ ಡಿಕ್ಕಿ ಹೊಡೆದು ರಸ್ತೆಯಲ್ಲೇ ಪಲ್ಟಿಯಾಗಿ ಬಿದ್ದಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಚಾಲಕರು ಪಾರಾಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿರುವುದಿಲ್ಲ. ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.